ಇವರು ಬದ್ರುದ್ದೀನ್. ಮುಸ್ಲಿಮರ ಪವಿತ್ರ ಸ್ಥಳವೆಂದು ಗುರುತಿಸಿಕೊಂಡಿರುವ ಮಕ್ಕಾ ಮತ್ತು ಮದೀನಕ್ಕೆ ತೆರಳಿ ಉಮ್ರ ನಿರ್ವಹಿಸಿ ಬಂದವರು. 2 ತಿಂಗಳ ಹಿಂದೆ ಇವರ ಈ ಯಾತ್ರೆ ನಡೆದಿತ್ತು. ಮಕ್ಕಾ ಮತ್ತು ಮದೀನಕ್ಕೆ ಹೋಗುವುದೆಂದರೆ ಅದೊಂದು ವಿಶೇಷ ಅನುಭವ. ಹಾಗೆ ಹೋಗಿ ಬಂದವರು ಆ ಅನುಭವಗಳನ್ನು ಕುಟುಂಬಸ್ಥರು ಆತ್ಮೀಯರ ಬಳಿ ಹಂಚಿಕೊಂಡು ಹೆಮ್ಮೆ ಪಡ್ತಾರೆ, ಸಂಭ್ರಮಿಸ್ತಾರೆ. ಆದರೆ ಈ ಬದ್ರುದ್ದೀನ್ ಅವರದ್ದು ಬೇರೆದೇ ಕತೆ. ಉಮ್ರ ನಿರ್ವಹಿಸಿ ಮಂಗಳೂರಿನ ವಿಮಾನ ನಿಲ್ದಾಣದಿಂದ ಅವರು ಹೊರಬಂದದ್ದು ಅತ್ಯಂತ ದುಃಖದಿಂದ. ಯಾಕೆಂದರೆ ಇವರ ಬ್ಯಾಗಿನಿಂದ ಯಾರೋ 6 ಲಕ್ಷ ರೂಪಾಯಿಯನ್ನು ಕದ್ದೊಯ್ದಿದ್ದರು. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಈ ಬಗ್ಗೆ ಅವರು ದೂರನ್ನು ದಾಖಲಿಸಿದ್ದರು. ಆದರೆ 2 ತಿಂಗಳು ಕಳೆದರೂ ಏನೂ ಪ್ರಯೋಜನವಾಗಿಲ್ಲ. ಈ ಕುರಿತಂತೆ ಅವರೇನು ಹೇಳುತ್ತಾರೆ ಕೇಳಿ. 30 ತಾರೀಕಿಗೆ ನಾನು ಇಂಡಿಗಾದ ಫ್ಲೈಟಿಗೆ ಡೆಗೆದು 34 ಜನರು ಉಮ್ರಕ್ಕೆ ಹೋಗುವ ತಂಡವನ್ನು ಕರೆದುಕೊಂಡು ಹೋದದ್ದು. ಹೋಗುವಾಗ ಅಲ್ಲಿ ನಮ್ಮ ಬ್ಯಾಗನ್ನು ಮ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಸ್ಕ್ಯಾನ್ ಮಾಡಿ ಒಳಗೆ ಇಂಡಿಗಾದ ಟಿಕೆಟ್ ನನಗೆ ಅಲ್ಲಿ ಬೋರ್ಡಿಂಗ್ ಬಸ್ನಲ್ಲಿರುವಾಗ ನಿಂತುಕೊಂಡಿರುವಾಗ ಒಂದು ಲೇಡಿ ಬಂದು ಅದನ್ನು ಸ್ಕ್ಯಾನ್ ಮಾಡಿದ್ವಿ ಅಂತ ಹೇಳಿದಳು. ನಾನು ಅವಳಿಗೆ ಹೇಳಿದೆ ಇನ್ನೊಂದು ಸ್ಕ್ಯಾನ್ ಅಂತಕ್ಕೆ ಮಾಡೋದು ಅಂತ. ಅದಕ್ಕೆ ಅವರು ಹೇಳಿದರು ನೀ ಬ್ಯಾಗನ್ನು ಮುಟ್ಟಿದ್ದಿ ಅಂತ. ಆದ ಕಾರಣ ವಾಪಸ್ಸು ಸ್ಕ್ಯಾನ್ ಮಾಡಿ ಅದನ್ನು ಜಬರ್ದಸ್ತಿ ಲಗೇಜಿಗೆ ಹಾಕಿದರು. ಅದರಲ್ಲಿ ಅದರ ಒಳಗೆ 26,432 ರಿಯಾಲು ನನ್ನದಿತ್ತು. ಇಂಡಿಯಾದ 600,001 ಆಗ್ತದೆ ಈಗಿನ ರೇಟಲ್ಲಿ. ಅದು 11 ಜನರ ಹಣ. ಅವರಿಗೆ 11 ಜನರಿಗೆ ಏಜ್ ಆದ ಕಾರಣ ಅದು ನನ್ನೊಂದು ಫ್ಯಾಮಿಲಿ ಆಗಿತ್ತು. ಅವರ ಹಣವನ್ನು ನಾನು ಅದರಲ್ಲಿ ಇಟ್ಟದ್ದು. ಅಲ್ಲಿಂದ ಲಾಕ್ ಹಾಕಿ ಅದರ ಮೇಲೆ ಒಂದು ಸ್ಟಿಕ್ಕರ್ ಬರೆದಿದ್ದೆ ಬದ್ರುದ್ದೀನ್ ಅಂತ ಹೇಳಿ, ಅದನ್ನು ಲಗೇಜ್ಗೆ ಹಾಕಿದರು. ಅದರ ನಂತರ ಜಿದ್ದೆಯಲ್ಲಿ ಇಳಿದು ನೋಡುವಾಗ ಜಿದ್ದೆಯಿಂದ ಹೊರಗೆ ಬಂದು ಬಸ್ಸಿಗೆ ಎಲ್ಲ ಬ್ಯಾಗನ್ನು ಹತ್ತಿಸುವಾಗ ಈ ಬ್ಯಾಗಿನ ಲಾಕ್ ಕಟ್ಟಾಗಿ ಉಂಟು. ಅಲ್ಲಿಗೆ ಹಣ ತೆಗಿಬೇಕಾಗಿತ್ತು ಬಸ್ಸಿಗೆ ಕೊಡಲೇಬೇಕಾಗಿ. ನೋಡುವಾಗ ಹಣ ಇಲ್ಲ. ಆದ ಕಾರಣ ಅಲ್ಲಿ ವಾಪಸ್ ನಮಗೆ ಏನು ಇನ್ಕ್ವೈರಿ ಮಾಡಲಾಗದಲ್ಲಿ ಇವರಿಗೆ ಸ್ವಲ್ಪ ನಮಗೆ ತೊಂದರೆ ಆಯಿತು. ನಾವು ಮದೀನಕ್ಕೆ ಹೋಗಿ ಅವರನ್ನೆಲ್ಲ ಸರಿ ಮಾಡಿದ ನಂತರ 14 ತಾರೀಕಿಗೆ ವಾಪಸ್ ಮ್ಯಾಂಗ್ಳೂರಿನಲ್ಲಿ ಇಳಿದು ಅಲ್ಲಿಂದವೇ ಮನೆಗೆ ಹೋಗದೆ ಬಜಪೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿ ಅದನ್ನು ಇದು ಮಾಡಿದ್ದೇನೆ. ಆದ ಕಾರಣ ನನಗೆ ಮ್ಯಾಂಗ್ಳೂರಿನಲ್ಲಿ ಇಂಡಿಕಾದ ಸ್ಟಾಪಿನ ಮೇಲೆ ಫುಲ್ ಡೌಟ್ ಉಂಟು. ಏನು ಹೇಳಿದರೆ ಸ್ಕ್ಯಾನಿಂಗಿನಿಂದ ಲೋಡಿಂಗ್ವರೆಗೆ ಕ್ಲಿಯರ್ ಆಗಿ ಚೆಕ್ ಮಾಡಿದರೆ ನಮಗೆ ಹಣವನ್ನು ಸಿಗಬಹುದು, ನನ್ನೊಂದು ವಿಶ್ವಾಸ. ಲೋಡಿಂಗ್ವರೆಗೆ ನಮಗೆ ಅವರು CC ತೋರಿಸಿದ್ದಾರೆ, ಲೋಡಿಂಗಿನ CC ನಮಗೆ ಸಿಗಲಿಲ್ಲ. ನಿಮಗೆ ಈಗ ಅನುಮಾನ ಇರೋದು ಮಂಗಳೂರು? ಮಂಗಳೂರಿನಲ್ಲಿ 100% 100 ಮಂಗಳೂರು. ಏನು ಹೇಳಿದರೆ 34 ಬ್ಯಾಗು ನಾವು ಉಮ್ರದ 34 ಬ್ಯಾಗ್ ಉಂಟು. ನನ್ನ ಬ್ಯಾಗಿನ ಒಂದು ಲಾಕ್ ಕಟ್ ಮಾಡಬೇಕಾದರೆ ಇವರಿಗೆ ಅದರಲ್ಲಿ ಹಣ ಉಂಟು, 100% ಡೌಟ್ ಉಂಟು. ಸರ್, ಆ ರೀತಿಯಾಗಿ ಹಣ ಕ್ಯಾಶ್ ತಗೊಂಡು ಹೋಗ್ಬೋದು. 11 ಜನರಾದರೆ 35 ಜನರಿಗೆ 1 PNR ಟಿಕೆಟಿಗೆ. ಆದ ಕಾರಣ ಅವರ ಖರ್ಚಿನ ಹಣ ಅದು ಎಲ್ಲರದಲ್ಲ, 11 ಜನರದ್ದು. ಏನಾದರೆ ಅವರಿಗೆ ಏಜ್ ಇದ್ದ ಕಾರಣ ನಿನ್ನಲ್ಲೇ ಇರಲಿ ಅಂತ ಹೇಳಿ ನನಗೆ ಹಣ ಅಲ್ಲಿ ಬ್ಯಾಗಿನಲ್ಲಿ ತೊಂದರೆ ಆಯಿತು, ತುಂಬ ತೊಂದರೆ ಆಯಿತು ನಮಗೆ. ನಾವು ಹೇಳಿದರೆ ಒಂದು ಪವಿತ್ರ ಉಮ್ರಕ್ಕೆ ಹೋಗುವ ಹಣ, ಇವರಿಗೆ ಹಣ ಕದ್ದುವುದು ನಮ್ಮನ್ನು ಕೊಳ್ಳುವುದು ಒಂದೇ ಲೆಕ್ಕ. ಒಂದು ಬ್ಯಾಗಿನಲ್ಲಿರುವ ಏರ್ಪೋರ್ಟ್ ಅಂತ ಹೇಳಿದ್ರಂಥದ್ದು ಅವರು ನಮಗೆ ಒಂದು ಸೆಕ್ಯೂರಿಟಿ ಅಲ್ಲ. ನಾನು ಲಾಕ್ ಮಾಡಿ ಬದ್ರುದ್ದೀನ್ ಅಂತ ಹೆಸರು ಬರೆದ ನಂತರ ಈ ಆ ಲಾಕನ್ನು ತುಂಡು ಮಾಡಿ ಇವರನ್ನೇ. ನಮ್ಮ ಊರಿಂದ ಕಾಸರಗೋಡು ಡಿಸ್ಟ್ರಿಕ್ಟಿನಲ್ಲಿ ನಾವು ಎಲ್ಲರೂ ಬರುವುದಿಲ್ಲ ಮ್ಯಾಂಗ್ಳೂರಿನಲ್ಲಿ. ನಮಗೆ ಡೈರೆಕ್ಟ್ ಫ್ಲೈಟ್ ಸಿಗೋದು ಮ್ಯಾಂಗ್ಳೂರಿಂದ. ಮ್ಯಾಂಗ್ಳೂರಿನಲ್ಲಿ ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದರೆ ಏನು ಮಾಡ್ಬೋದು? ಅದು ಇಂಡಿಗಾದವ್ರು ರೆಸ್ಪಾನ್ಸ್ ಮಾಡಬೇಕೆ, ಮತ್ತು ಏರ್ಪೋರ್ಟ್ ಅಥಾರಿಟಿ ಅವರು ಕೂಡಲೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಇಂಡಿಗಾದವರು ಅವರಿಗೆ ಇಮೇಲ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದೇವೆ. ಅದರ ಮ್ಯಾನೇಜರ್ ಒಂದು ಕರೆದಿದ್ದಾರೆ ನನಗೆ, ನಾನು ಅವ್ರ ಹತ್ರ ಹೇಳಿದ್ದೇನೆ ಇದು ತುಂಬ ಡೇಂಜರ್. CCTVಯಲ್ಲಿ ಅವರು ಚೆಕ್ ಮಾಡಿದ್ದಾರೆ, ಸ್ಕ್ಯಾನಿಂಗಿನಿಂದ ಲೋಡಿಂಗ್ ಅವರಿಗೆ ಚೆಕ್ ಮಾಡಿದ್ದಾರೆ, ಸ್ವಲ್ಪ ಅದ್ರಲ್ಲಿ ನೋಡಲಿಕ್ಕೆ ಬಾಕಿ ಉಂಟು. ಲೋಡಿಂಗಿಂದ ನಮಗೆ ಅವರು ತೋರಿಸಲಿಲ್ಲ. ನನಗೆ ಲೋಡಿಂಗಿನ ಮೇಲೆ ಡೌಟ್ ಉಂಟು. ಏನಾದರೆ ಅಲ್ಲಿ CC ಕ್ಯಾಮ್ರಾ ಇಲ್ಲದೊಂದು ಮೂಲ ಕಟ್ ಮಾಡಿ ತೆಗಿಬೋದಲ್ಲ ಅವರಿಗೆ ತೆಗೆಯೋದಾದರೆ. ಈ 34 ಬ್ಯಾಗಿನಿಂದ ಇರುವಾಗ ಈ 1 ಬ್ಯಾಗನ್ನು ಕಟ್ ಮಾಡಬೇಕು, ಅವರಿಗೆ ಅದು ಹಣ ಇದ್ದ ಕಾರಣವೆಲ್ಲ ಅವರು ಇದು ಮಾಡಿದ್ದು ಡೌಟ್. ಸ್ಕ್ಯಾನಿಂಗ್ 2 ಸಲ ಮಾಡಿದ್ದಾರೆ. ಯಾಕಂದರೆ ನಾವು 34 ಜನರ ಒಟ್ಟಿಗೆ ನಾವು ಪ್ರಯಾಣ ಮಾಡಿರೋದು, ಅದರಲ್ಲಿ ಇವರದ್ದುಂಟಲ್ಲ, ಒಂದು 11 ಮೆಂಬರ್ ಇವರದ್ದು ಇದ್ದರು, ಬದ್ರುದ್ದೀನ್ ಅವರದ್ದು, ಇವರ ರಿಲೇಷನ್ ಮತ್ತು ನೇಬರ್ಸ್ ಇದ್ದರು. ಆವಾಗ ಈ ಹೋಗುವ ಪ್ಯಾಸೆಂಜರ್ ಇರ್ತಾರಲ್ಲ, ಎಲ್ಲ ಏಜ್ಡ್ ಪರ್ಸನ್, ಅವರಿಗೆ ಬೋರ್ಡಿಂಗ್ ಪಾಸೋ ಟಿಕೆಟೋ ಅಮೌಂಟೋ ರಿಯಾಲ್ ಏನು ಗೊತ್ತಿರುವುದಿಲ್ಲ ಅವರಿಗೆ. ನಾಳಿದ್ದು ಅವರ ಅಮೌಂಟನ್ನು ಅವರ ಕೈಯಲ್ಲಿ ಹ್ಯಾಂಡ್ ಕ್ಯಾರಿ ಮಾಡಲಿ ಅಂತೇಳಿ ಅದು ಇವರು ಹೇಳಿದ್ರು ಬೇಡ, ಆಚೀಚೆ ಏನಾದರೂ ಆದರೆ ಮತ್ತು ಏನಾದರೂ ಇಶ್ಯೂ ಆದರೆ ಇವರಿಗೆ ಒಂದು ರಿಮಾರ್ಕ್ ಅಲ್ಲ. ಎಂತ ಮಾಡಿದ್ವಿ, ಈ 11 ಪ್ಯಾಸೆಂಜರ್ ಇದ್ದು ಜನರ ಯಾತ್ರಿಕರದು ಅಮೌಂಟನ್ನು ಇವರ ಕೈಯಲ್ಲಿ ಹಿಡಿದ್ರು ಇವರು. ನನಗೆ ವಾಪಸ್ ನಾನು ಇವರಿಗೆ ಇಂಕ್ವೈರಿ ಮಾಡಿದೆ ಅವರ ಅಮೌಂಟ್ ಎಲ್ಲಿ ಉಂಟಂತ, ಬ್ಯಾಗ್ ಎಲ್ಲಿ ಉಂಟಂತ ಹೇಳಿದರು. ಓಕೆ, ಸೇಫ್ಟಿ ಇದೆಯಲ್ಲ, ಲಾಕ್ ಮಾಡಿದೆಲ್ಲ ಮಾಡಿದ್ದಾರೆ, ಓಕೆ. ಅಲ್ಲಿ
ಜಿದ್ದಾ ರೀಚ್ ಆದಮೇಲೆ ನಾನು ಇವ್ರ ಹತ್ರ ಕೇಳಿದೆ, ಅಮೌಂಟ್ ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲ ನೋಡುವಾಗ ಅದರ ಲಾಕ್ ಇತ್ತು, ಒಂದು ಗೋಲ್ಡನ್ ಕಲರ್ ಚಿಕ್ಕ ಲಾಕ್ ಇತ್ತು, ಅದನ್ನು ತುಂಡು ಮಾಡಿದ್ದಾರೆ ಅವರು. ಆವಾಗಲೇ ಇವರೆಗೂ ಅಲ್ಲಿ ಅಂತ ಟೆನ್ಷನ್ ಆಗಿದ್ದರು ಅವರು. ಮತ್ತೆಂತ ಮಾಡೋದು, ಹೊರಗೆ ಹೋಗಿ ಆಗಿದೆ, ವಾಪಸ್ ಒಳಗೆ ಹೋಗಿ ಎರಡು ಸಲ ಓದೇವು ನಾವು ಏರ್ಪೋರ್ಟ್ ಒಳಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಲ್ಲ. ಅಲ್ಲಿ ಕೊಡುವಾಗಲೇ ನಮಗೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಇದ್ದಾರೆ, ಅವ್ರದ್ದು ಲೇಟ್ ಆಯಿತು ಆಲ್ರೆಡಿ, ನಮಗೆ ಏರ್ಪೋರ್ಟ್ ಒಳಗಡೆ ಲೇಟ್ ಆಗಿದೆ ಆಲ್ರೆಡಿ. ಹೊರಗೆ ಹೋಗುವಾಗ ಅಲ್ಲಿ ಅದು ಲೇಟ್ ಆಯಿತು, ಬಸ್ ಅವರು ಕಿರಿಕಿರಿ ಮಾಡ್ತಾಯಿದ್ರು, ನೀವು ಬೇಗ ಬರಲಿಲ್ಲ ಅಂದರೆ ನಾವು ಹೊರಡ್ತೀವಿ ಅಂತೇಳಿ. ನಮ್ಗೆ ಆಚೆನೂ ಅಲ್ಲ ನಮಗೆ ಈಚೆನೂ ಅಲ್ಲ, ಎಂತ ಮಾಡೋದು? ಆಮೇಲೆ ನಾವು ಒಂದು ಊರಿಗೆ ಕಾಲ್ ಮಾಡಿ ಹೇಳಿದ್ವಿ, ಈಚೆ ದುಡ್ಡು ಕಳ್ಕೊಂಡು ಹೋಗಿದೆ, ಅಲ್ಲೊಂದು ಕಂಪ್ಲೇಂಟ್ ನೀವು ಮಾಡಿ, ನಾವು ಹೋಗ್ತೀವಿ. ಆದರೆ ನಾವು ಓದೆವು, ಇಲ್ಲೊಂದು ಆವಾಗಲೇ ಒಂದು ಕಂಪ್ಲೇಂಟ್ ಮಾಡಿದ್ವಿ, ಬಜ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ನಾವು ವಾಪಸ್ ಬಂದಮೇಲೆ ನಾವು 12:30 ಇಲ್ಲಿ ಮುಟ್ಟಿದ್ವಿ, ಮೇ ಬಂದಮೇಲೆ ನಾವು ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗಿ ಇವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟರು, FIR ಎಲ್ಲ ಆಗಿದೆ, ಎಲ್ಲ ಆಲ್ರೆಡಿ ಎಲ್ಲ ಇದಾಗಿದೆ. ಇವರು ಅದಕ್ಕೆ ನಾನು ಅಂತ ಹೇಳಿದ್ರೆ ಇವರು ತನಿಖೆ ಮಾಡಬೇಕು ಇದಕ್ಕೆ ಯಾರಂತ. ಯಾಕೆಂದರೆ ನಾವು ಇಷ್ಟು ವರ್ಷ ನಾವು ಆಚೀಚೆ ಹೋಗ್ತಾ ಬರ್ತಾ ಇರ್ತೀವಿ ನೋಡಿ, ನನಗೆ ಇಷ್ಟರೊಳಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ಫ್ರೆಂಡ್ಸ್ ಅವರಿಗೆ ಊರಿನವರಿಗೆ ಅದು ಕೇಳ್ತಾ ಬರ್ತಾ ಉಂಟು, ಪರ್ಫ್ಯೂಮ್ ಹೋಗಿದೆ, ಅದು ಹೋಗಿದೆ, ಇದು ಹೋಗಿದೆ ಅಂತೇಳಿ. ನಾವೊಂದು ಮೈಂಡ್ ಮಾಡ್ತಾ ಇರಲಿಲ್ಲ, ಸುಳ್ಳಾಗಿರ್ಬೋದು. ಇವಾಗ ನಮಗೆ ಆಗಿದೆ ಅಲ್ಲ, ನಮ್ಮ ಕಣ್ಣು ಮುಂದೆ ಆಗ್ತಾ ನಮಗೆ ಗೊತ್ತಾಯಿತು ಈ ಥರ ಆಗೋದು 100% ಕನ್ಫರ್ಮ್ ಅಂತೇಳಿ. ನಾವು ಇವಾಗ AK ಅಶ್ರಫ್ ಇದ್ದಾರೆ, ಆಮೇಲೆ ಮಂಜೇಶ್ ನಮ್ಮ ಅಲ್ಲಿಯವರು, ಅವ್ರ ಮುಖಾಂತರ ಅವರು ಒಳ್ಳೆ ಮಾಡಿದ್ದಾರೆ. ಅವರು ನಮ್ಮ ಕಮಿಷನರ್ ಆಫೀಸ್ಗೆ ಕಾಲ್ ಮಾಡಿ ಅಲ್ಲಿ ಕಮಿಷನರ್ಗೆ ನಾವು ಆಫೀಸ್ಗೆ ಹೋಗಿದ್ದೀವಿ, ಅವರು ಕೂಡ ಒಳ್ಳೆ ನಮಗೆ ರೆಸ್ಪಾಂಡ್ ಮಾಡಿದರು. ಬಸ್ ಬಜ್ ಪೊಲೀಸ್ನಿಗೆ FIR ಆಗಿದೆ. ನಾವು ಇದೇ ಒಂದೇ ಮಾತ್ರ ಅಂದರೆ ಇದು ಓದೋದು ಮಂಗಳೂರಲ್ಲಿ, ಬೇರೆ ಎಲ್ಲಿ ಕಡೆ ನಮ್ಮದು ನನ್ನ ಹತ್ರನೇ ತುಂಬ ಜನ ಕ್ವಶನ್ ಮಾಡ್ತಾಯಿದ್ದಾರೆ, ಬೊಂಬೈಲಿ ಹೋಗ್ಬೋದು, ಜಿದ್ದೆಯಲ್ಲಿ ಹೋಗ್ಬೋದು, ಎಲ್ಲಿ ಹೋಗುವ ಚಾನ್ಸಸ್ ಇಲ್ಲ, ಮಂಗಳೂರಲ್ಲೇ ಹೋಗುವ ಚಾನ್ಸ್. ಯಾಕಂದರೆ ನಮ್ಮದೇ ಇಲ್ಲೇ 35 bags ನಮ್ಮದುಂಟು, ಅದು ಬಿಟ್ಟರೆ ಇಲ್ಲಿಂದ ಮುಂಬೈ ಹೋಗೋದು ಒಂದು 190-160 ಪ್ಯಾಸೆಂಜರ್ ನಾರ್ಮಲ್ ಫ್ಲೈಟಲ್ಲಿದ್ದಾರೆ. ಇವರ ಬ್ಯಾಗಲ್ಲೇ ಹೇಗೆ ತುಂಡು ಮಾಡಿದ್ದು, ಕಟ್ ಮಾಡಿದ್ದು ಹೇಗೆ? ಬೇರೆ ಬ್ಯಾಗ್ ಇತ್ತಲ್ಲ, ಯಾವುದನ್ನು ತುಂಡು ಮಾಡ್ಬೋದಿಲ್ಲ. ಒಂದು ವೇಳೆ 2-3 ಬ್ಯಾಗನ್ನು ಕಟ್ ಮಾಡಿದ್ರೆ ಅದು ಓಕೆ, ಇದು ಮಾಡಿದೆ ಒಂದೇ ಒಂದು ಬ್ಯಾಗ್ ಅಲ್ಲ. ಆದ ಕಾರಣ ನಮ್ಮ ಮಂಗಳೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇದನ್ನು ಚೆಕ್ ಮಾಡೋದು ಅಲ್ಲದರೆ ಸ್ಕ್ಯಾನಿಂಗ್ ಮಾಡೋದು ಅಲ್ಲಿ ಗೊತ್ತಾಗುವ ಚಾನ್ಸಸ್ ಇಲ್ಲ, 100% ಇಲ್ಲ. ಆ್ಯಕ್ಚುಲಿ ದುಡ್ಡು ಅಮೌಂಟ್ ಇದೆ ಅಲ್ಲ, ಅದು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು. ಯಾಕಂದರೆ ಇವರ ಇದು ಕೈಯಲ್ಲಿ ಇಡುವ ಬ್ಯಾಗ್ ಅಲ್ಲ, ಇದು ಈ ಟ್ರಾಲಿ ಬ್ಯಾಗು, ಇದು ಲಗೇಜಿಗೆ ಹಾಕುವ ಪ್ಲ್ಯಾನಲ್ಲಿ ಇರಲಿಲ್ಲ ಇವರು. ಒಂದು ವೇಳೆ ಲಗೇಜ್ ಹಾಕಲು ಪ್ಲ್ಯಾನ್ ಇರ್ತಾ ಇದ್ದರೆ ಇವ್ರದ್ದು ತಪ್ಪು. ಇವರು ಆ್ಯಕ್ಚುಲಿ ಅದನ್ನು ಹ್ಯಾಂಡ್ ಕ್ಯಾರಿಯಲ್ಲಿ ತಗೊಂಡು ಹೋಗುವವರು. ಹ್ಯಾಂಡ್ಕಲ್ಲಿ ಹೋಗುವಾಗ ನಮಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು ಬ್ಯಾಗಲ್ಲಿ, ಯಾಕಂದರೆ ದುಡ್ಡು ಒಂದು ವೇಳೆ ಅಲ್ಲಿ ಆಚೀಚೆ ಆದರೆ ಟಾಯ್ಲೆಟ್ ಹೋಗಿ ಆಚೀಚೆ ಆಗ್ತದೆ ಒಮ್ಮೆ. ಆದ ಕಾರಣ ಇದರಲ್ಲಿ ಎತ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೋದು, ಪರವಾಗಿಲ್ಲ, ಅದೇನೆಲ್ಲ ಸಮಸ್ಯೆ ಇಲ್ಲ. ನಾನಂತ ಅದೇ ಹೇಳೋದಲ್ಲ, ನಾನು ಒಂದೇ ಕ್ವಶನ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಇವರು ಲಗೇಜಿಗೆ ಅಂತ ಹಾಕಿದ್ದಾರೆ, ಯಾವುದೊಂದು ಬಜೆ ಹಾಕಿದ್ದಾರೆ, ಇದನ್ನು ಕಟ್ ಮಾಡೋದು ಯಾಕೆ? ಯಾರು ಕಟ್ ಮಾಡಿದ್ದು ಕ್ವಶನ್ ಮಾಡ್ತು, ಯಾಕೆ ಲಗೇಜ್ ಹಾಕಿದ್ದೀರಿ, ಕೈಯಲ್ಲಿ ಹೋಗ್ತಕೊಂಡು ಹೋಗ್ಲಿ ಆಗಲಿಲ್ಲ ಅಂತ ಕ್ವಶನ್ ಮಾಡ್ತಾರೆ. ಕರೆಕ್ಟ್, ಓಕೆ, ನಂದು ಕ್ವಶನ್ ಅದಲ್ಲ. ನಾನು ಕೇಳೋದು ಈ ಬ್ಯಾಗನ್ನು ಕಟ್ ಮಾಡಿದ್ದು ಯಾರು? ಇದೇ ಥರ ಫಾರ್ ಎಕ್ಸಾಂಪಲ್ ನಾವು ಹೋಗೋದು ಗಲ್ಫಿಗೆ ನೋಡಿ, ಈ ಕಟ್ ಮಾಡುವ ಈ ಥರ ಜನರು ಏನಾದರೂ ಅದನ್ನು ಕಟ್ ಮಾಡಿದ್ರೆ ಒಳಗೆ ಬೇಣ ವಿವರಣೆ ಹಾಕಿದರೆ ಮಾದಕ ವ್ಯವಸ್ಥೆ ಏನಾದರೂ ಇರ್ತದೆ, ತಲೆ ಹೋಗೋ ವಿಷಯ ಅಲ್ಲ. ಅಲ್ಲಿ ಹೋದ್ಮೇಲೆ ತಲೆನೇ ಹೋಗುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಫಾರ್ ಎಕ್ಸಾಂಪಲ್ ಯಾರ ಟ್ಯಾಗಲ್ಲಿ ನಮಗೆ ಏರ್ಪೋರ್ಟಲ್ಲಿ ಬ್ಯಾಗ್ ಟ್ಯಾಗ್ ಹೊಡಿತಾರೆ, ಆ ಟ್ಯಾಗ್ ನಂಬರ್ ಯಾರ ಹೆಸರಲ್ಲಿ ಬರೀತದೆ, ಫಾರ್ ಎಕ್ಸಾಂಪಲ್ ನನ್ನದು ಬ್ಯಾಗಲ್ಲಿ ನನ್ನ ಬ್ಯಾಗು ಇವರ ಹೆಸರಲ್ಲಿ ಹೋಗುತ್ತೆ ಅಂತ ಅನಿಸ್ಕೊಳ್ಳಿ, ಅವರೇ ಅದರ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಸಂಬಂಧಪಟ್ಟ ಇಲಾಖೆಗೆ ಪ್ರಥಮವಾಗಿ ನಾವು ನಿನ್ನೆ ಮನವಿಯನ್ನು ನೀಡಿದ್ದೇವೆ, ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಈ ಬಗ್ಗೆ ಕೂಡಲೇ ನೀವು ಕ್ರಮ ತೆಗೆದುಕೊಳ್ಬೇಕು, ಇಲ್ಲದೇ ಮುಂದಿನ ದಿನದಲ್ಲಿ ನಾವು ಅದಕ್ಕೆ ಬೇರೆ ರೀತಿಯಾದ ಒಂದು ವಿಮಾನ ನಿಲ್ದಾಣ ಇದರಲ್ಲಿ ಸಂವಿಧಾನಿಕವಾಗಿ ಯಾವುದು ನಮಗೆ ಹಕ್ಕುಗಳುಂಟು ಆ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ಕೊಂಡು, ಅದಕ್ಕೋಸ್ಕರ ಆದಷ್ಟು ಯಾವ ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ವೆರಿ ತುಂಬ ಸ್ಟ್ರಾಂಗ್ ಪೊಲೀಸ್ ಅಂತ ಹೇಳ್ತಾರೆ, ಅದಕ್ಕೆ ಅದೇ ಗುಪ್ತಚರ ಇಲಾಖೆ ಕೂಡ ತುಂಬ ಸ್ಟ್ರಾಂಗ್ ಉಂಟು. ಅವರು ಆದಷ್ಟು ಬೇಗ ಇದರ ಸತ್ಯವನ್ನು ಅದು ಭೇದಿಸಬೇಕು ಅಂತ ಹೇಳೋದು ನಾನು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.